ಕರ್ನಾಟಕದಲ್ಲಿ ಹೇಗಿದೆ ಮೈತ್ರಿ ರಾಜಕಾರಣ? 25 ವರ್ಷಗಳಿಂದ ನಡೆದಿದ್ದು ಏನು? ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಎಲ್ಲಾ ಪಕ್ಷಗಳು ಭರ್ಜರಿ ಪ್ರಚಾರವನ್ನು ಆರಂಭಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಳೆದ 25 ವರ್ಷಗಳ ಇತಿಹಾಸವನ್ನು ನೋಡಿದ್ರೆ ಮೈತ್ರಿ ಮಾಡಿಕೊಳ್ಳುವುದು ಸಾಮಾನ್ಯ ಅಂಶ ಆಗಿದೆ. ರಾಷ್ಟ್ರೀಯ ಪಕ್ಷಗಳು ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಸ್ಥಳೀಯ ಪಕ್ಷಗಳ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದೆ. ರಾಜಕೀಯ ಅಂದ್ರೇನೆ ಹಾಗೆ. ಇಲ್ಲಿ ಯಾರು ಕೂಡ ಪರ್ಮನೆಂಟ್ ಶತ್ರುಗಳಲ್ಲ, ಶಾಶ್ವತ ಮಿತ್ರರು ಅಲ್ಲ. ಕಾಲಕಾಲಕ್ಕೆ ಮೈತ್ರಿಗಳು ಬದಲಾಗ್ತಾನೆ ಇರುತ್ತೆ. ಈ ಬಾರಿಯೂ ಕೂಡ ಬಿಜೆಪಿ ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಹಾಗಿದ್ರೆ ಕರ್ನಾಟಕದಲ್ಲಿ ಮೈತ್ರಿ ರಾಜಕೀಯದ ಚಿತ್ರಣ ಇಲ್ಲಿದೆ. 1998 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಲೋಕಶಕ್ತಿಯೊಂದಿಗೆ ಕೈಜೋಡಿಸಿ ಅಖಾಡವನ್ನ ಪ್ರವೇಶಿಸಿತ್ತು. ಈ ಚುನಾವಣೆಯಲ್ಲಿ ಬಿಜೆಪಿ ತಾನು ಸ್ಪರ್ಧಿಸಿದ್ದಂತಹ 17 ಕ್ಷೇತ್ರಗಳಲ್ಲಿ ಕಣಕ್ಕೆ ಇಳಿದು 13 ಜಯವನ್ನ ಸಾಧಿಸಿದ್ರೆ ಮಿತ್ರ ಪಕ್ಷ ಲೋಕಶಕ್ತಿ 10 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 3 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿತ್ತು. ಕಾಂಗ್ರೆಸ್ 9, ಜನತಾ ದಳ 3 ಸ್ಥಾನಗಳನ್ನ ಗೆದ್ದಿತ್ತು. ಇದಾದ ಒಂದೇ ವರ್ಷದಲ್ಲಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗಳು ನಡೆದು ಆಗ ಬಿಜೆಪಿ ಜನತಾದಳದೊಂದಿಗೆ ಕೈಜೋಡಿಸಿ ಅಖಾಡವನ್ನ ಪ್ರವೇಶ ಮಾಡಿತ್ತು. ಬಿಜೆಪಿ 19, ಜನತಾದಳ 9 ಸ್ಥಾನಗಳಲ್ಲಿ ಕಣಕ್ಕೆ ಇಳಿದಿತ್ತು. ಈ ಪೈಕಿ ಬಿಜೆಪಿ 7, ಜನತಾದಳ 3 ಗೆಲುವನ್ನ ಸಾಧಿಸಿದೆ. ಉಳಿದ 18 ಸ್ಥಾನಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. 2004 ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡು ಅದಲ್ಲದೆ ಬಿಜೆಪಿ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 18 ಗೆಲುವಿನ ನಗೆಯನ್ನ ಬೀರಿತ್ತು. ಇನ್ನು 2009, 2014 ಚುನಾವಣೆಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರಮುಖ 3 ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿತು. ಈ ಚುನಾವಣೆಗಳಲ್ಲಿ ಬಿಜೆಪಿಯು 2/3 ಸ್ಥಾನವನ್ನ ಪಡೆದುಕೊಂಡಿತ್ತು. 2009 ಚುನಾವಣೆಯಲ್ಲಿ ಕಾಂಗ್ರೆಸ್ 6, ಜೆಡಿಎಸ್ 3 ಸ್ಥಾನವನ್ನ ಪಡೆದುಕೊಂಡಿತ್ತು. 2014 ಚುನಾವಣೆಯಲ್ಲಿ ಕಾಂಗ್ರೆಸ್ 9, ಜೆಡಿಎಸ್ 2 ಲೋಕಸಭಾ ಸ್ಥಾನವನ್ನ ವಶಕ್ಕೆ ಪಡೆದಿತ್ತು. ಇನ್ನು 2019 ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡು ಬಿಜೆಪಿ ವಿರುದ್ಧ ಸ್ಪರ್ಧಿಸಿತ್ತು. ಕಾಂಗ್ರೆಸ್ 28 ಕ್ಷೇತ್ರಗಳಲ್ಲಿ 19 ಸ್ಪರ್ಧಿಸಿ 1 ಗೆದ್ರೆ ಜೆಡಿಎಸ್ 9 ಸ್ಪರ್ಧಿಸಿ ಹಾಸನವನ್ನ ತನ್ನ ಮಡಿಲಿಗೆ ಹಾಕಿಕೊಂಡಿತ್ತು. ಬಿಜೆಪಿ ಒಟ್ಟು 25 ಸ್ಥಾನಗಳನ್ನ ಗೆದ್ದು ನವ ಇತಿಹಾಸವನ್ನ ಕರ್ನಾಟಕದಲ್ಲಿ ಬರೆದಿತ್ತು. ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಸೆಣಸಾಟವನ್ನ ನಡೆಸಲಿದೆ. ಈ ಬಾರಿ ಯಾರ ಕೈ ಮತದಾರರ ಪ್ರಭು ಹಿಡಿಯಲಿದ್ದಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.